ಯಾರು ನೀವು? ನನ್ನ ಕಿಡ್ಕೊಂಡಿದ್ದೀರಾ? ನಾನು ಯಾರಾದ್ರೆ ನಿನ್ಗೇನು? ನನ್ ಜೊತೆ ಬಂದಿದ್ದ ಹುಡುಗಿಯಲ್ಲಿ ಯಾವ ಹುಡುಗಿ ಗೊತ್ತಿಲ್ಲ ನನ್ಗೆ, ಬಿಡು ನನ್ನ. ಜಾಸ್ತಿ ನಾಟಕ ಮಾಡ್ಬೇಡ. ನನ್ ಜೊತೆ ಇದ್ದಿದ್ದ ಹುಡುಗಿನ ನೋಡಿದ್ದೀರಾ? ಇಷ್ಟೊತ್ತು ನನ್ ಜೊತೆಲೆ ಇದ್ಲು, ಈಗಷ್ಟೇ ಕಾಣ್ತಿಲ್ಲ. ಇಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಯಾರು ಏನು ಮಾಡಕ್ಕಾಗಲ್ಲ. ಹೇಳೋ ಮರ್ಯಾದೆಗ ಅವಳು ಎಲ್ಲಿ ಅಂತ ಹೇಳು, ಇಲ್ಲಾಂದ್ರೆ ನೀವು ಮರ ಪಾರ್ಸಲ್ ಮಾಡೋದಲ್ಲ, ನಾನ್ ನಿಮ್ಮನ್ ಪಾರ್ಸಲ್ ಮಾಡ್ಬಿಡ್ತೀನಿ. ಯಾರೋ ನೀನು ಯಾರ ಬಗ್ಗೆ ಕೇಳ್ತಿದ್ಯಾ? ಯಾರು ಗೊತ್ತಿಲ್ಲ ನನ್ಗೆ. ಏಯ್ ಸುಳ್ಳು ಹೇಳ್ಬೇಡ, ನಿಮ್ಮನ್ ಬಿಟ್ರೆ ಬೇರೆ ಯಾರು ಬಂದಿಲ್ಲ ಇಲ್ಲಿ. ಆ ಹುಡುಗಿ ಎಲ್ಲಿ ಅಂತ ಹೇಳೋ. ರಾಜ್ಕುಮಾರ ಎಲ್ಲೋಗಿದ್ದೆ ನೀನು? ನೀನ್ ನನ್ ಕುಟೆ ಬನ್ನಿ. ಆ ಕಡೆ ಓಡೋದ್ರ ಆ ಕಡೆ ನಡೀರಿ ನಡೀರಿ. ನಿಂತ್ಕೊಳ ಚೆಲ್ವಿ. ಬರ್ರೋ, ಅವ್ರನ್ನ ಹಿಡಿದಲ್ಲ ಬಿಡ್ಬಾರ್ದ. ನಡ್ರ ನಡ್ರ ತಪ್ಪಿಸ್ಕೊಬಿಟ್ರಲ್ಲ, ನಡ್ರ ಬರ್ರ ಬರ್ರ. ನಿಮ್ಗೇನೂ ಆಗಿಲ್ಲ ಅಲ್ವಾ? ನಿನ್ಗೇನ್ ತಲೆಗಿಲಿ ಕೆಟ್ಟಿದ್ಯಾ? ಮೊದ್ಲೇ ನಮ್ ಟೈಮ್ ಸರಿ ಇಲ್ಲ, ಯಾವಾಗ ಏನಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಆತಂಕ ಎದುರಿಸ್ತಿದೀವಿ. ಅಂಥದ್ರಲ್ಲಿ ನೀನ್ ನನ್ಗೆ ಹೇಳ್ದೆ ಕೇಳ್ದೆ ಎಲ್ಗೋಗಿದ್ದೆ? ಅದು ನೀನ್ ಕಾಣಿಸ್ದೇ ಇದ್ದಾಗ ನನ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನಿನ್ನ ಎಲ್ಲಾ ಕಡೆ ಹುಡುಕ್ದೆ ಗೊತ್ತಾ? ಒಂದು ಕ್ಷಣ ನಿನ್ಗೆ ಏನಾಯ್ತು ಅಂತ ಭಯ ಆಗಿತ್ತು ನನ್ಗೆ. ನೀನ್ ಯಾರೇ ಆಗಿರ್ಬೋದು, ಆದ್ರೆ ನಿನ್ ಬಗ್ಗೆ ನನ್ಗೆ ಯಾಕೆ ಇಷ್ಟು ಕಾಳಜಿ ಅಂತ ಅರ್ಥನೇ ಆಗ್ತಿಲ್ಲ ನನಗೆ. ಒಂದು ಕ್ಷಣ ನನ್ನ ಮನ್ಸು ನಿನ್ನ ಕಾಣದೇ ಇದ್ದಕ್ಕೆ ಎಷ್ಟು ಒದ್ದಾಡ್ತಿತ್ತು ಗೊತ್ತಾ? ನೀನ್ ಈಗ ಹೇಳ್ದೆ ಕೇಳ್ದೆ ಎಲ್ಗೋ ಹೋಗ್ಬಿಟ್ರೆ ನನ್ಗೇನ್ ಅನ್ಸ್ಬೇಕು ಹೇಳು? ಯಾಕಂದ್ರೆ ನೀನ್ ನನ್ ರಾಜ್ಕುಮಾರ, ಅದಕ್ಕೆ ನನ್ ಕಾಣದೆ ಹೋದಾಗ ನಿಮ್ ಮನ್ಸು ಒದ್ದಾಡೈತೆ. ಸರಿ, ನೀನಲ್ಲಿ ನನ್ನ ರಾಜ್ಕುಮಾರ ಅಂತ ಕೂಗ್ದಿಯಲ್ಲ ಯಾಕೆ? ಇಲ್ಲ, ನಾನ್ ಕೂಗ್ಲಿಲ್ಲ. ಚೆಲ್ವಿ ಸುಳ್ಳು ಹೇಳ್ಬೇಡ, ನೀನ್ ಕೂಗಿದ್ದು ರಾಜ್ಕುಮಾರ ಅಂತಾನೆ ನಾನ್ ಕೇಳಿಸ್ಕೊಂಡಿದ್ದೀನಿ. ಅಯ್ಯೋ, ನಂಗೆ ಬುದ್ಧಿ ಇಲ್ಲ. ನೀವ್ ಅವ್ರ ಮುಂದೆ ನಿಂತ್ಕೊಂಡಿದ್ದಾಗ ನಂಗ್ ಸಹನೆ ಭಯ ಆಗೋಯ್ತು. ಆ ಎದ್ರಿಕೆಲಿ ಏನ್ ಕೂಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಹಂಗ್ ಕೂಗ್ಬಿಟ್ಟೆ. ಆಟೆಯ ಅದ್ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೋಸ್ಕರ ಹಾಕ್ ಕೂಗ್ದ? ಅಷ್ಟೇ ತಾನೆ, ಬೇರೇನು ಇಲ್ಲ ತಾನೆ? ಅದ್ಸರಿ,
ನೀನ್ ಇದ್ದಕ್ಕಿದ್ದಾಗೆ ಹೇಳ್ದೆ ಕೇಳ್ದೆ ಎಲ್ಗೋಗಿದ್ದೆ? ಆತ ನಮ್ ಚಾಮರವನ್ ಗುಡಿತ ಹೋಗಿದ್ದೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಯಾಕಂದ್ರೆ ನಿನ್ನೇ ನಂಬಿ ನಿನ್ ಮುಂದೆ ಬಂದ್ ಕುಂತೀವಿ. ನನ್ ರಾಜ್ಕುಮಾರ ಅಕ್ಕ ಇಲ್ದೆ ಬದುಕಿರಕ್ಕಿಲ್ಲ, ಅವ್ರಿಲ್ದೆ ನನ್ ಬದುಕೇ ಇಲ್ಲ. ಅಕ್ಕ ಎಲ್ಲೇ ಇದ್ರೂ ಹುಷಾರಾಗಿರ್ಬೇಕು. ನನ್ ರಾಜ್ಕುಮಾರನು ಅಕ್ಕನು ಸೇರ್ಸೋ ಜವಾಬ್ದಾರಿ ನಿಂಗೆ ಬಿಟ್ಟಿವ್ನಿ. ಅಕ್ಕಂಗೆ ಏನು ಆಗ್ದಿರಂಗ ನೀನೇ ನೋಡ್ಕೋ. ಅಂದ್ರೆ ನೀವ್ ಸಂತೋಷವಾಗಿರಕ್ಕಿಲ್ಲ, ನೀ ಸಂತೋಷವಾಗಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಒಟ್ನಾಗೆ ಅಕ್ಕ ಸಿಗೋ ಗಂಟ ಯಾರಿಗೂ ಖುಷಿ ಇಲ್ಲ. ಅದಕ್ಕೆ ಅಕ್ಕ ಬಿರ್ನೆ ಸಿಗ್ಲಿ ಅಂತ ಬೇಡ್ಕೊಳಕ್ ಹೋಗಿದ್ದೆ. ಹೌದು ಜಿಲ್ವಿ, ದೇವ್ಯಾನಿ ಇಲ್ದೆ ನಾನು ಹೇಗೆ ಸಂತೋಷವಾಗಿರ್ಲಿ ಹೇಳು? ನೀವು ನಂಬ್ಕೋಬೇಡಿ, ಆ ಚಾಮರವ್ವ ಒಳ್ಳೇದ್ ಮಾಡ್ತಾಳೆ. ಚೆಲ್ವಿ, ನೀನ್ ಯಾವಾಗ್ಲೂ ಹೇಳ್ತಿರ್ತಿಯಲ್ವಾ ಆ ಚಾಮರವ್ವ ಬೇಡ್ಕೊಂಡಿದ್ದನ್ನ ಕೊಟ್ಟೆ ಕೊಡ್ತಾಳೆ ಅಂತ, ನಿಜವಾಗ್ಲೂ ಕೊಡ್ತಾಳ? ಅಯ್ಯಯ್ಯೋ, ಅವಳ ಮೇಲೆ ಹಂಗೆಲ್ಲ ಅನುಮಾನ ಪಡ್ಬೇಡಿ. ಭಕ್ತಿಯಿಂದ ಬೇಡ್ಕೊಂಡ್ರೆ ಅವಳು ಯಾರ ಕೈಯೂ ಬಿಡಕ್ಕಿಲ್ಲ. ಸರಿ, ಹಾಗಾದ್ರೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು, ನಾನು ಅವಳ ಹತ್ರ ಭಕ್ತಿಯಿಂದ ಬೇಡ್ಕೊಳ್ತೀನಿ ನನ್ನ ದೇವೇನಿ ಆದಷ್ಟು ಬೇಗ ನನಗೆ ಸಿಗ್ಲಿ ಅಂತ. ಏನು ನೀವು ಕುಡಿತಕ್ ಬರ್ತೀರಾ? ಹಾ, ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ನಾನೇ ಬರ್ತೀನಿ ಅಂತ ಹೇಳ್ತಿರೋದು, ಕರ್ಕೊಂಡು ಹೋಗ್ಬೇಡಿ. ಅಯ್ಯೋ ಚಾಮರವ್ವ, ಇವ್ರು ಯಾಕೆ ಇದ್ಕಿದ್ದಂಗೆ ನಿಂತವ ಕರ್ಕೊಂಡು ಹೋಗು ಅಂತ ಹೇಳ್ತವ್ರೆ? ಅಲ್ಲಿ ನಮ್ಮವ್ರು ಯಾರು ಇವನ ನೋಡಿ ಮಾತಾಡಿಸ್ಬಿಟ್ರೆ ಎಲ್ಲ ವಿಷಯನೂ ಗೊತ್ತಾಗೋಯ್ತದೆ. ಅಯ್ಯೋ, ಏನ್ ಮಾಡ್ಲಿ? ಇಲ್ಲ, ಇವ್ರಿಗೆ ಮಾತ್ರ ಈಸಿಯ ಗೊತ್ತಾಗ್ಬಾರ್ದು. ಚೆಲ್ವಿ, ಮತ್ತಿನ್ನೇನು ಯೋಚನೆ ಮಾಡ್ತಿದ್ಯಾ? ಆ ನಿನ್ ಚಾಮರವನ್ ದಯೆಯಿಂದ ಆದ್ರೂ ನನ್ನ ದೇವೇನಿ ನನಗೆ ಸಿಗ್ಲಿ, ನಾನು ಅವಳ ಹತ್ರ ಬೇಡ್ಕೊಳ್ತೀನಿ. ಅದು ಅಲ್ಲಿಗೆ ಏನು, ಆ ಕಳ್ಳರು ಮತ್ತೆ ಅಲ್ಲಿಗೆ ಬರ್ತಾರೆ ಅನ್ನೋ ಭಯನ? ನೀನೇನು ಟೆನ್ಷನ್ ಆಗ್ಬೇಡ, ಅಲ್ಲೇನು ಪ್ರಾಬ್ಲಮ್ ಬರದೇ ಇರೋ ಹಾಗೆ ನಾನು ಫೇಸ್ ಮಾಡ್ತೀನಿ. ಒಂದೇ ಒಂದ್ಸಲ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಚೆಲ್ವಿ. ನಿಮ್ಮ ಅಕ್ಕ ಸಿಗ್ಬೇಕು ಅಂದ್ರೆ ನನಗೆ ಬೇರೆ ಯಾವ ದಾರಿನೂ ಕಾಣ್ತಿಲ್ಲ. ಪ್ಲೀಸ್, ನಿನ್ ಕೈ ಮುಗಿತೀನಿ. ಕೈ ಮುಗಿತೀರ, ಕರ್ಕೊಂಡು ಹೋಯ್ತೀನಿ ಬನ್ನಿ. ಸರಿ ಬಾ. ನಾವು ಅವ್ರನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದೀವಿ, ಆದ್ರೆ ಅವ್ರ ಫೋನ್ ರೀಚ್ ಆಗ್ತಾ ಇಲ್ಲ. ಅವ್ರು ಮತ್ತೆ ಏನಾದ್ರೂ ನಿಮ್ಗೆ ಕಾಲ್ ಮಾಡಿದ್ರ? ಇಲ್ಲ ಸರ್, ನಾವು ಟ್ರೈ ಮಾಡ್ತಿದ್ವಿ ಬಟ್ ಕನೆಕ್ಟ್ ಆಗ್ಲಿಲ್ಲ. ಟೆನ್ಷನ್ ಆಗೋಂಥದ್ದೇನಿಲ್ಲ, ಅವ್ರು ಹೋಗಿರೋದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ವಾ? ಎಷ್ಟೋ ಜನ ಸಮಾಜ ದ್ರೋಹಿ ಕೆಲಸ ಮಾಡೋರೆಲ್ಲ ಆ ತರ ಕಾಡುಗಳಲ್ಲಿ ಇದ್ಕೊಂಡು ತಮ್ಮ ಕೆಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೆ. ಅಂಥವ್ರ ಕಣ್ಣಿಗೆ ಬಿದ್ದು ಏನೋ ಅಪಾಯ ಆಗ್ಬಾರ್ದಲ್ವಾ? ಮತ್ ಮುಂದೆ ಏನ್ ಮಾಡೋದು ಇನ್ಸ್ಪೆಕ್ಟರ್? ಅವ್ರ ಫೋನ್ ಕಳ್ತನ ಆಗಿದೆ, ಆ ಜಾಗಕ್ಕೆ ಶ್ರೀವಾತ್ಸ ಅವರು ರೀಚ್ ಆಗಿದ್ದಾರೆ. ಯಾಕಂದ್ರೆ ಅದು ಕಾಡಿನ ಪ್ರದೇಶ ಆಗಿರೋದ್ರಿಂದ ಗೊತ್ತಿಲ್ಲದೆ ಇರೋರು ತುಂಬಾ ದೂರ ಹೋಗೋದು ಕಷ್ಟ. ನಾನಲ್ಲಿ ಲೋಕಲ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ಅವ್ರ ಟೀಮ್ನಲ್ಲಿಗೆ ಕಳ್ಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅವರು ಇಮ್ಡಿಯೇಟ್ ಆಗಿ ಶ್ರೀವಾತ್ಸ ಅವ್ರನ್ನ ಟ್ರ್ಯಾಕ್ ಮಾಡಿ ಅವ್ರ ಜೊತೆಲೇ ಇದ್ಕೊಂಡು ದೇವಿಯನ್ನ ಅವ್ರನ್ನ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತಾರೆ.
ಹಾಗೆ ಆಗ್ಲಿ ಇನ್ಸ್ಪೆಕ್ಟರ್. ಅವ್ರ ಜೊತೆನಲ್ಲಿ ನಿಮ್ ಡಿಪಾರ್ಟ್ಮೆಂಟ್ನವ್ರು ಇದಾರೆ ಅಂತಂದ್ರೆ ನಮಗೂ ಒಂಥರ ಧೈರ್ಯ ಇರುತ್ತೆ. ಸರ್, ಅಲ್ಲಿಗೆ ನಾವು ಹೋಗ್ಬೋದಾ? ಬೇಡ, ಹೇಗಿದ್ರು ಶ್ರೀವತ್ಸ ಅವರು ದೇವ್ಯಾನಿ ಅವರು ಇರೋ ಆಸ್ಪಾಸಲ್ಲಿ ಇದ್ದಾರೆ, ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ ಇರುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಆದಷ್ಟು ಬೇಗ ಅವ್ರನ್ನ ಫೈಂಡ್ ಔಟ್ ಮಾಡ್ತೀವಿ. ಯಾರಿಗೂ ಯಾವ ತೊಂದರೆನೂ ಆಗಲ್ಲ, ಸಿಗ್ತಾರೆ ಬಿಡಿ. ಅಲ್ಲಿ ನಮ್ಮ ಮಕ್ಕಳು ಮನೆಗೆ ಸೇಫಾಗಿ ವಾಪಸ್ ಬಂದ್ರೆ ನಮ್ಗಷ್ಟೇ ಸಾಕು. ಓಕೆ, ಅವ್ರು ಕಾಲ್ ಮಾಡಿದಾಗ ನಮಗೆ ವಿಷಯ ತಿಳಿಸಿ, ನಾವಿನ್ನು ಬರ್ತೀವಿ. ಓಕೆ. ಏನವ ತಾಯಿ, ನಂಗೆ ಇಂಥ ಪರೀಕ್ಷೆ ತಂದು ಮಡಗ್ಬಿಟ್ಟೆ. ಇವರಲ್ಲಿ ಕರ್ಕೊಂಡು ಹೋಗು ಅಂತ ಕೇಳಿದಾಗ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಅಲ್ಲಿ ಏನಾರ ನಮ್ಮ ಅಜ್ಜ ಅಜ್ಜಿ ಬಂದ್ಬಿಟ್ರೆ ನಾ ಏನು ಮಾಡಿ? ಇನ್ನೂ ನಿಮ್ಮ ಗುಡಿಗೆ ಎಷ್ಟು ದೂರ ಇದೆ? ಇನ್ನು ವಸಿ ದೂರ ಆಟ, ಬನ್ನಿ. ಆದರೂ ನನಗೆ ಯಾಕೋ ಇದಕ್ಕಿಂತ ಮುಂಚೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಅನಿಸ್ತಿದೆಯಲ್ಲ, ಯಾಕೆ? ಅದೇನು ಅಲ್ಲ, ನಾನೇ ಅಕ್ಕಿಲಿಕ್ಕೆ ಬಂದಿರೋದಕ್ಕೆ ಸಾಧ್ಯ? ಅಕಸ್ಮಾತ್ ಬಂದಿದ್ರು ಅದು ನಿನ್ಗೆ ಹೇಗೆ ಗೊತ್ತಿರುತ್ತೆ? ನಾನು ಒಳ್ಳೆ ನಿನ್ನನ್ನು ಕೇಳ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದಿಲ್ಲ ಅನ್ಸುತ್ತೆ, ಆದರೆ ಎಲ್ಲೋ ಹತ್ತಿರದಿಂದ ನೋಡಿರೋ ಫೆಮಿಲಿಯರ್ ಪ್ಲೇಸ್ ಅಂತ ಅನ್ನಿಸ್ತಾ ಇದೆ. ಚಾಮರವ್ವ, ನಮ್ಮ ಆಡೆಯಿಂದ ನಿನ್ ಗುಡಿ ತಕ್ಕ ಯಾರು ಬರ್ದಿದ್ರೆ ಸಾಕು. ಆದ್ರೂ ನಾನು ಇಲ್ಲಿಗೆ ಬಂದಿದ್ದೀನಿ, ಇಲ್ಲೆಲ್ಲ ಓಡಾಡಿದ್ದೀನಿ ಅಂತ ಅನಿಸ್ತಿದೆ. ಯಾಕೆ ಹೀಗಾಗ್ತಿದೆ? ಇದೇ ತರ ಜಾಗಕ್ಕೆ ಏನಾದ್ರೂ ಹೋಗಿದ್ನ, ಅಥವಾ ಇಲ್ಲಿಗೆ ಏನಾದ್ರೂ ಬಂದಿದ್ನ? ಯಾಕೆ ಈ ರೀತಿ ಅನುಭವ ಆಗ್ತಿದೆ? ನಾನು 100% ಮುಂಚೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಿದೆ. ತಾಯಿ ಚಾಮರವ್ವ, ಏನವ್ವ ಇದು, ಯಾಕೆ ಹಿಂಗೆಲ್ಲ ಆಯ್ತೈತೆ?
ಚಾಮುರವ್ವ, ಚೆಲ್ವಿ ಯಾವಾಗ್ಲೂ ನಿನ್ ಬಗ್ಗೆ ಹೇಳ್ತಿರ್ತಾಳೆ. ಆದ್ರೆ ನಾನಿವತ್ ಬಂದು ನಿನ್ ಮುಂದೆ ಕೂತಿದ್ದೀನಿ. ಆದ್ರೆ ನಾನಿದಕ್ಕೂ ಮುಂಚೆ ನಿನ್ ಸನ್ನಿಧಾನಕ್ಕೆ ಬಂದಿರೋ ಹಾಗೆ, ಈ ಜಾಗಕ್ಕೂ ನನಗೂ ಏನೋ ಸಂಬಂಧ ಇರೋ ಹಾಗೆ ನನ್ನ ಮನಸ್ಸು ತಡವರಿಸ್ತಾ ಇದೆ. ನನಗಿದಕ್ಕೂ ಮುಂಚೆ ಯಾವತ್ತೂ ಈ ಥರ ಅನುಭವ ಆಗಿರಲಿಲ್ಲ. ಈ ಜಾಗಕ್ಕೆ ಬಂದಮೇಲೆ ಈ ಥರ ಆಗ್ತಿದೆ ಅಂತಂದರೆ ನಾನು ಖಂಡಿತವಾಗ್ಲೂ ಈ ಜಾಗಕ್ಕೆ ಬಂದಿರಬೇಕು. ಇಲ್ಲೇನೋ ಆಗಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಚಾಮಾರವಂತವ ಏನೋ ಬೇಡ್ಕೊಂಬೇಕು ಅಂತ ಬಂದಿದ್ದೀರಲ್ಲ, ಅದೇನು ಅಂತ ಕೇಳ್ಕೊಳ್ಳಿ. ಇಲ್ಲ ಚೆಲ್ವಿ, ಈ ತಾಯಿನ ನೋಡಿದ್ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ ಅನ್ನೋದು ಇನ್ನೂ ದೃಢವಾಗಿ ಅನಿಸ್ತಾ ಇದೆ. ಏನಿಲ್ಲ, ನಿಮ್ಗಂಗ್ ಅನಿಸ್ತಿರ್ಬೇಕಾಟೆಯ ಬಿರ್ನೆ, ಅದೇನಂತ ಕೇಳ್ಕೊಳ್ಳಿ.